ನಮಸ್ಕಾರ, ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಗುಮ್ಮಟೆ ನಗರಿಗೆ ಐಟಿ ದಾಳಿ, ಬೆಚ್ಚಿಬಿದ್ದ ವ್ಯಾಪಾರಿಗಳು. ಜಿಲ್ಲೆಯಲ್ಲಿ ನಡೆಯುತ್ತಿದೆ ಕೋಟ್ಯಾಂತರ ಅಕ್ರಮ ವ್ಯವಹಾರ. ಕಬ್ಬಿನ ಲಾರಿ ಮತ್ತು ಕಾರು ನಡುವೆ ಮುಖಾಮುಖಿ ಡಿಕ್ಕಿ, ಸ್ಥಳದಲ್ಲಿ ಇಬ್ಬರು ವಕೀಲರು ದುರ್ಮರಣ. ಅಫ್ಜಲ್ಪುರ್ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಬಳಿ ಘಟನೆ. ಫೇಸ್ಬುಕ್ನಲ್ಲಿ ಅನ್ಯ ಕೋಮಿಯ ದಂಧೆ ತರುವ ವಿಡಿಯೋ ಶೇರ್, ಗಿಫ್ಟ್ ಸೆಂಟರ್ ಬಂದ್ ಮಾಡಿ ಪ್ರತಿಭಟನೆ, ಆರೋಪಿಯನ್ನು ಬಂಧಿಸುವಂತೆ ಆಗ್ರಹ. ಪರಿವರ್ತನೆ ಯಾತ್ರೆಗೆ 25,000 ಜನರು ಸೇರಲಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಕಮಲ ಅರಳಲಿದೆ, ಆರ್ಎಸ್ ಪಾಟೀಲ್ ಕುಚುಬಾ ಹೇಳಿಕೆ. ಕನ್ನಡ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ, ಶರಣು ಗದ್ದಿಗೆ ಹೇಳಿಕೆ. ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರಾಗಿ ಬದುಕಬೇಕು, ನ್ಯಾಯ ನೀತಿಗೆ ಗೌರವ ಕೊಡಬೇಕು, ಶಿವಲಿಂಗೇಶ್ವರ ಶ್ರೀಗಳ ಹೇಳಿಕೆ. ವಾರ್ತೆಗಳ ವಿವರ. ಭೀಮಾ ತೀರದ ಹಂತಕರಿಂದಲೇ ಕುಖ್ಯಾತಿ ಪಡೆದಿದ್ದ ವಿಜಾಪುರ ಈಗ ಐಟಿ ದಾಳಿಯ ಕಂಗಣಿಗೆ ಗುರಿಯಾಗಿದೆ. ಕಳೆದ ವಾರ ತಾಳಿಕೋಟೆಯಲ್ಲಿರುವ ಬಟ್ಟೆ ಅಂಗಡಿ ಮೇಲೆ ನಡೆದಿದ್ದ ಐಟಿ ದಾಳಿ ಈಗ ನಗರದಲ್ಲಿ ನಡೆದಿದ್ದು ಜಿಲ್ಲೆಯ ಗುತ್ತಿಗೆದಾರರು ಮತ್ತು ವ್ಯಾಪಾರಿಗಳು ಬೆಚ್ಚಿಬಿದ್ದಿದ್ದಾರೆ. ಬೆಳಂಬೆಳಗ್ಗೆ ಗುಮ್ಮಟನಗರಿ ವಿಜಯಪುರ ಬೆಚ್ಚಿಬಿದ್ದಿತ್ತು. ಮುಂಜಾನೆ ಮಂಜು ಕರಗುವ ಮುನ್ನವೇ ನಗರದಲ್ಲಿ ಐಟಿ ದಾಳಿ ನಡೆದು ಹೋಗಿದ್ದು, ನಗರದ ಕೆಕೆ ಕಾಲನಿಯಲ್ಲಿರುವ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಶರಣಪಾಲೂರ್ ಎಂಬುವರ ಮನೆ ಮೇಲೆ ಮತ್ತು ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಉದ್ಯಮಿ ಗುಡ್ಡೊಡಿಯವರ ಮನೆ ಮೇಲೆಯೂ ಐಟಿ ದಾಳಿ ನಡೆದಿದೆ. ಗುತ್ತಿಗೆದಾರ ಆಲೂರ್ ನಿವಾಸದಲ್ಲಿ 8 ಆದಾಯ ತೆರಿಗೆ ಅಧಿಕಾರಿಗಳು ಬೀಡು ಬಿಟ್ಟಿದ್ದು ದಾಖಲಾತಿಗೆ ಪರಿಶೀಲನೆ ನಡೆಸಿದ್ದಾರೆ. ಇನ್ನೊಂದೆಡೆ ಪ್ರತಿಷ್ಠಿತ ಉದ್ಯಮಿ ಗುಡ್ಡೊಡಿಗೆ ಮನೆ ಮೇಲೂ ದಾಳಿ ನಡೆದಿದ್ದು 4 ಅಧಿಕಾರಿಗಳಿಂದ ದಾಖಲೆಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಎಂಬ ಮಾಹಿತಿ ದೊರೆತಿದೆ. ಇನ್ನು ಹೆಚ್ಚಿನ ಮಾಹಿತಿ ನೀಡಲು ಐಟಿ ಅಧಿಕಾರಿಗಳು ನಿರಾಕರಿಸಿದ್ದು, ಈ ಕಾರ್ಯಾಚರಣೆಗೆ ಅಧಿಕಾರಿಗಳು ಖಾಸಗಿ ವಾಹನಗಳಲ್ಲಿ ಆಗಮಿಸಿದ್ದು ಇನ್ನೂ ಕೆಲವರು ನಿವಾಸಗಳ ಮೇಲೆ ದಾಳಿ ನಡೆಸಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಒಟ್ಟಾರೆಯಾಗಿ ಕಳೆದ ವಾರ ಜಿಲ್ಲೆಯ ಮುದ್ದೇಬೇವ ತಾಲೂಕಿನ ತಾಳಿಕೋಟೆ ಪಟ್ಟಣದಲ್ಲಿರುವ ಬಟ್ಟೆ ಅಂಗಡಿಯ ಮೇಲೆ ಐಟಿ ದಾಳಿ ನಡೆದ ವೇಳೆಯಲ್ಲಿ ಜಿಲ್ಲೆಯಲ್ಲಿ ಅಕ್ರಮ ವಹಿವಾಟು ನಡೆದಿದೆಯಾ ಎಂಬ ಬಗ್ಗೆ ಅನುಮಾನಗಳು ಮೂಡಿದ್ದವು. ಅದಕ್ಕೆ ಪೂರಕ ಎಂಬಂತೆ ನಗರದಲ್ಲಿ ನಡೆದ ಈ ದಾಳಿಯಿಂದಾಗಿ ವ್ಯಾಪಾರಿಗಳು ಅಕ್ರಮ ಆಸ್ತಿ ಹೊಂದಿರುವವರಲ್ಲಿ ನಡುಕ ಉಂಟಾಗಿದ್ದಂತೂ ಸುಳ್ಳಲ್ಲ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಹತ್ತಿರ ಕಬ್ಬಿನ ಲಾರಿ ಮತ್ತು ಕಾರು ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ವಕೀಲರು ಮೃತಪಟ್ಟ ಘಟನೆ ನಡೆದಿದೆ. ಅಫ್ಜಲ್ಪುರದಿಂದ ಕಲಬುರಗಿಗೆ ಹೊರಟಿದ್ದ ಕಾರ್ ಮತ್ತು ಕಬ್ಬು ತುಂಬಿಕೊಂಡು ಹೊರಟಿದ್ದ ಲಾರಿ ನಡುವೆ ಡಿಕ್ಕಿಯಾದ ಪರಿಣಾಮ ಇಬ್ಬರು ವಕೀಲರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ವಕೀಲರಾದ ಶ್ರೀರಂಗ್ ಕೇಡಿಕರ್ ಮತ್ತು ರಮೇಶ್ ದೊಡ್ಮನಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ಸ್ಥಳಕ್ಕೆ ಅಫ್ಜಲ್ಪುರ ಪಿಎಸ್ಐ ಸಂತೋಷ್ ರಾಠೋಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೇಸ್ಬುಕ್ನಲ್ಲಿ ಅನ್ಯ ಕೋಮಿಯ ದಂಧೆ ತರುವಂತಹ ವಿಡಿಯೋ ಶೇರ್ ಮಾಡಿದ್ದಕ್ಕೆ ಗಿಫ್ಟ್ ಸೆಂಟರ್ ಅಂಗಡಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಗಿಫ್ಟ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಾರ್ವಾಡಿ ಯುವಕ ದಿನೇಶ್ ಭಾಟಿಯ ಕೃತ್ಯಕ್ಕೆ ಮುಸ್ಲಿಂ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ದಿನೇಶನ ಬಂಧನಕ್ಕೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ದಿನೇಶ್ ತನ್ನ ಫೇಸ್ಬುಕ್ನಲ್ಲಿ ಬೇರೆ ವ್ಯಕ್ತಿಯ ವಿಡಿಯೋ ಶೇರ್ ಮಾಡಿ ಮುಸ್ಲಿಂ ಸಮಾಜಕ್ಕೆ ಅವಮಾನಿಸಿದ್ದಾನೆ ಅನ್ನುವುದು ಮುಸ್ಲಿಂ ಕಾರ್ಯಕರ್ತರ ಆರೋಪವಾಗಿದ್ದು, ದಿನೇಶ್ ಬಂಧನದವರೆಗೂ ಅಂಗಡಿಯನ್ನು ಬಂದ್ ಮಾಡಬೇಕೆಂದು ಪ್ರತಿಭಟನಾ ನಿರತರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಂದಗಿ ಸಿಪಿಐ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಕರ್ನಾಟಕದಾದ್ಯಂತ ಸಂಚರಿಸುತ್ತಾ ಬರುತ್ತಿರುವ ನವ ಕರ್ನಾಟಕ ನಿರ್ಮಾಣ ಪರಿವರ್ತನೆ ಯಾತ್ರೆಯ ಮುದ್ದೇಬೇವ ನಗರಕ್ಕೆ ನವೆಂಬರ್ 29ರಂದು ಆಗಮಿಸುತ್ತಿದ್ದು, ಈ ಪರಿವರ್ತನೆ ಯಾತ್ರೆಯಲ್ಲಿ 25,000 ಜನರು ಸೇರಲಿದ್ದಾರೆ ಎಂದು ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ಎಸ್ ಪಾಟೀಲ್ ಕುಚುಬಾ ಹೇಳಿದರು. ಮುದ್ದೇಬೇವ ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡುತ್ತಾ, ಕಾಂಗ್ರೆಸ್ ಪಕ್ಷದ ದುರಾಡಳಿತಕ್ಕೆ ಜನರು ಬೇಸತ್ತಿದ್ದು ನವ ಕರ್ನಾಟಕ ನಿರ್ಮಾಣಕ್ಕೆ ಜನರು ಸಜ್ಜಾಗುತ್ತಿದ್ದಾರೆ. ಕರ್ನಾಟಕದಾದ್ಯಂತ ಸಂಚರಿಸುತ್ತಾ ಬರುತ್ತಿರುವ ನವ ಕರ್ನಾಟಕ ನಿರ್ಮಾಣ ಪರಿವರ್ತನಾ ಯಾತ್ರೆಯು ಮುದ್ದೇಬೇವ ನಗರಕ್ಕೆ ಇದೇ 29ರಂದು ಆಗಮಿಸುತ್ತಿದ್ದು, ಈ ಪರಿವರ್ತನಾ ಯಾತ್ರೆಯಲ್ಲಿ 25,000ಕ್ಕೂ ಹೆಚ್ಚು ಜನರು ಸೇರಲಿದ್ದಾರೆ ಎಂದು ಅವರು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಕಳೆದ 4.5 ವರ್ಷದ ದುರಾಡಳಿತ, ಹೀಗಾಗಿ ಈ ಒಂದು ಜನವಿರೋಧಿಯನ್ನ ಸಂಗ್ರಹಿಸಿ ಅಂತ ಕರ್ನಾಟಕ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅವರು ಜನರ ಒಂದು ಧ್ವನಿಯಾಗಿ ಅದನ್ನ ಸ್ಪಂದಿಸ್ಬೇಕಂತ ಹಿನ್ನೆಲೆ ಒಳಗ ಕರ್ನಾಟಕ ರಾಜ್ಯದಲ್ಲಿ ನವ ಕರ್ನಾಟಕ ನಿರ್ಮಾಣದ ಒಂದು ಕನಸನ್ನು ಹೊತ್ತಿರ್ತಕ್ಕಂಥ ಯಡಿಯೂರಪ್ಪನವರು ಇಬ್ಬ ಮುಂದಿನ ಮುಖ್ಯಮಂತ್ರಿ ಅಂತಲೇ ಬಿಂಬಿತಾಗಿದ್ದಾರೆ. 29ನೇ ತಾರೀಕು ಅವತ್ತು ಸಂಜೆ 6 ಗಂಟೆಗೆ ಮುದ್ದೇಬೇವ ನಗರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು 20ರಿಂದ 25,000 ಜನರ ಕೂಡ್ತಕ್ಕಂಥದ್ದು ಒಂದು ಅವತ್ತಿನ ದಿವಸ ಒಂದು ಯಶಸ್ವಿ ಕಾರ್ಯಕ್ರಮ ಆಗಲಿದೆ ಅಂತ. ನಂತರ ಮಾತನಾಡಿದ ಮಂಗಳಾದೇವಿ ಬಿರಾದಾರ್ ಅವರು, ಈ ಪರಿವರ್ತನಾ ಯಾತ್ರೆಯು ಎಲ್ಲ ಬಿಜೆಪಿ ಮುಖಂಡರ ಸಾಮೂಹಿಕ ನಾಯಕತ್ವದಲ್ಲಿ ನಡೆಯಲಿದ್ದು ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂದರು. ಈ ಪರಿವರ್ತನಾ ಯಾತ್ರೆ ಒಂದು ಅಭೂತಪೂರ್ವದಲ್ಲಿ ಮುದ್ದೇಬೇವ ನಗರವನ್ನ, ಅದು ಬಿಜಾಪುರ ಜಿಲ್ಲೆಯನ್ನ ಪ್ರವೇಶಿಸಲಿದೆ. ಈಗಾಗಲೇ ಜಿಲ್ಲೆಯಲ್ಲಿ ನಿನ್ನೆ ತಾನೇ ನಡೆದ ನಮ್ಮ ಸಭೆ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಎಲ್ಲ ರಾಜ್ಯದ ನಾಯಕರು ಹಾಗೂ ಜಿಲ್ಲೆಯ ನಾಯಕರು ಜೊತೆಗೆ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ
ಜಿಜಿ ಸಾಹೇಬರ ನೇತೃತ್ವದಲ್ಲಿ ನಡೆದಂತ ಒಂದು ಸಭೆಯೊಳಗ ಹೆಚ್ಚಿನ ಸುಮಾರು 50,000 ಜನಸಂಖ್ಯೆಯನ್ನು ಕೂಡುವಂತಹ ವ್ಯವಸ್ಥೆಯನ್ನ ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ನಡೀತಾ ಇದೆ. ನಮ್ಮಲ್ಲಿ ಯಾವುದೇ ತರಹದ ಭೇದ ಇಲ್ಲ. ನಮ್ಮೆಲ್ಲರ ನಡೆ ಕಾಂಗ್ರೆಸ್ಸಿನ ಒಂದು ಕಿತ್ತೊಗೆಯುವ ಕಡೆಗೆ ಅನ್ನುವಂತಹದ್ದು. ಈ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಇಡೀ ಭಾರತ ಅಲ್ಲ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ರಹಿತ ಮೊಟ್ಟ ಮೊದಲನೆಯದಾಗಿ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕು ಕೂಡ ಕಾಂಗ್ರೆಸ್ ರಹಿತ ಆಡಳಿತವನ್ನು ಮಾಡುವಲ್ಲಿ ನಮ್ಮೆಲ್ಲ ಹಿರಿಯ ಕಿರಿಯ ನಾಯಕರು ಮತ್ತು ಪಕ್ಷದ ಅಧ್ಯಕ್ಷರು ಉಸ್ತುವಾರಿಗಳು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ಆಡಲಿದ್ದಾರೆ. ಈ ಮಾಧ್ಯಮಗೋಷ್ಠಿಯಲ್ಲಿ ಪರಶುರಾಮ್ ಪವಾರ್, ಎಸ್ಎಂ ಪಾಟೀಲ್, ಬಿಬಿ ಕುಲಕರ್ಣಿ, ಶಿವಶಂಕರಗೌಡ ಹಿರೇಮಠ್, ಮಲ್ಕೇಂದ್ರಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಅಫ್ಜಲ್ಪುರ್ ತಾಲೂಕಿನ ದೇವಲ್ ಗಂಗಾಪುರ ಗ್ರಾಮದಲ್ಲಿ ಜೈ ಕನ್ನಡಿಗರ ರಕ್ಷಣಾ ಸೇನೆ ವತಿಯಿಂದ ದ್ವಿತೀಯ ಸಾಂಸ್ಕೃತಿಕ ಸಮಾವೇಶ ಕಾರ್ಯಕ್ರಮ ನಡೆಯಿತು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ್ ಗಂಗಾಪುರ ಗ್ರಾಮದಲ್ಲಿ ಜೈ ಕನ್ನಡಿಗರ ರಕ್ಷಣಾ ಸೇನೆ ವತಿಯಿಂದ ದ್ವಿತೀಯ ಸಾಂಸ್ಕೃತಿಕ ಸಮಾವೇಶ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕರವೇ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶರಣು ಗದ್ದುಗೆ ಅವರು, ಕನ್ನಡ ಭಾಷೆ ವಿಶಾಲವಾಗಿದೆ, ಎಲ್ಲರೂ ಮಾತೃಭಾಷೆಯ ಮೂಲಕ ವಿಷಯಗಳನ್ನು ಗ್ರಹಿಸುವ ಹಾಗೂ ಆಲೋಚಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು, ಕನ್ನಡ ಕಂಪನ್ನು ಎಲ್ಲೆಡೆ ಪಸರಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕು, ಸಾಹಿತಿಗಳು ಕಾಲಘಟ್ಟಕ್ಕೆ ಅನುಗುಣವಾಗಿ ಕಾವ್ಯ ಕೃತಿ ಬರೆಯುವ ಮೂಲಕ ಭಾಷೆಯನ್ನು ಶ್ರೀಮಂತಗೊಳಿಸುತ್ತಿದ್ದಾರೆ, ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಬಗ್ಗೆ ಹೋರಾಟ ಮಾಡಲು ನಮ್ಮ ಕನ್ನಡ ಪರ ಸಂಘಟನೆಗಳು ಯಾವಾಗಲೂ ಸಿದ್ಧ. ದೇವಲ ಗಾನಗಾಪುರ ಗ್ರಾಮ ಗಡಿ ಪ್ರದೇಶವಾಗಿರುವುದರಿಂದ ಗಡಿ ಭಾಗದಲ್ಲಿ ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಚಿತ್ರನಟ ಮೈಕಲ್ ಮಧು, ನಾಗಿನಿ ಧಾರಾವಾಹಿ ನಟಿ ದೀಪಿಕಾ ದಾಸ್, ಶಾಂತಂ ಪಾಪಂ ಧಾರಾವಾಹಿ ನಟಿ ಅರ್ಪಿತಾ ಭೋಸ್ಲೆ, ರಾಜ್ಯಾಧ್ಯಕ್ಷ ಮಹದೇವಯ್ಯ ಸ್ವಾಮಿ ಹಿರೇಮಠ್, ಶ್ರೀ ಅಣ್ಣಪ್ಪ ಮರಿದೇವರ್, ಸಿದ್ದಾರಾಮ್ ಶಿವಾಚಾರ್ಯರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಉಚಿತವಾಗಿ ಬಟ್ಟೆ, ಹೊಲಿಗೆ ಯಂತ್ರ, ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕಗಳನ್ನು ವಿತರಿಸಿದರು. ಸಮಾಜದಲ್ಲಿ ನ್ಯಾಯನೀತಿಯಿಂದ ಬದುಕು ಸಾಗಿಸಬೇಕು, ನಾವು ಯಾವತ್ತು ಪರರಿಗೆ ಉಪಕಾರ ಮಾಡುತ್ತಾ ಪರೋಪಕಾರಿಯಾಗಿ ಜೀವನ ಸಾಗಿಸಬೇಕೆಂದು ಮಹಾತಪಸ್ವಿ ಪ್ರತಿಷ್ಠಾನದ ಮೊದಲನೇ ವಾರ್ತಿಕೋತ್ಸವದ ಕಾರ್ಯಕ್ರಮದಲ್ಲಿ ಶಿವಲಿಂಗೇಶ್ವರ ಶ್ರೀಗಳು ಹೇಳಿಕೆ. ತೊರವೆಯಲ್ಲಿರುವ ಲಕ್ಷ್ಮೀ ದೇವಸ್ಥಾನದಲ್ಲಿ ಮಹಾತಪಸ್ವಿ ಪ್ರತಿಷ್ಠಾನದ ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸವದತ್ಕಲ್ ಮಠದ ಶ್ರೀವಲಿಂಗೇಶ್ವರ ಶ್ರೀಗಳು ಮಾತನಾಡುತ್ತಾ, ನಾವು ಉತ್ತಮವಾಗಿ ಗೌರವಯುತವಾಗಿ ನ್ಯಾಯನೀತಿಯಿಂದ ಜೀವನ ಮಾಡಬೇಕು, ಎಲ್ಲರೂ ಒಟ್ಟಾಗಿ ಸಮಾಜಕ್ಕೆ ಒಳಿತು ಮಾಡಬೇಕೆಂದು ಅವರು ಹೇಳಿದರು. ಪೂರ್ಣಶ್ಚ ಪೂರ್ಣವಾದಾಯ ಪೂರ್ಣಮೇವ ಅವಶಿಷ್ಟತೆ ಎಂಬತಕ್ಕಂತಹ ರೀತಿ ಒಳಗ ಪೂರ್ಣವಾಗಿರತಕ್ಕಂತಹ ಶಕ್ತಿ ಅವತಾರದ ಪಾರ್ವತಿ ಪರಮೇಶ್ವರರ ಅವತಾರದ ಶಕ್ತಿ ವಿಶಿಷ್ಟ. ಈ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತೊರವೆಯ ಸೋಮಶೇಖರ್ ಶಿವಾಚಾರ್ಯರು, ಹರಿಹರದ ಕವಿ ಗುರುರಾಜ್ ಪಾಟೀಲ್ ಗುರುಜಿ, ರಾಜುಗೌಡ ಪಾಟೀಲ್, ಸಿವಿ ಪಾಟೀಲ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಮ್ಮಟೆ ನಗರಿಗೆ ಐಟಿ ದಾಳಿ, ಬೆಚ್ಚಿ ಬಿದ್ದ ವ್ಯಾಪಾರಿಗಳು, ಜಿಲ್ಲೆಯಲ್ಲಿ ನಡೆಯುತ್ತಿದೆ ಕೋಟ್ಯಾಂತರ ಅಕ್ರಮ ವ್ಯವಹಾರ. ಕಬ್ಬಿನ ಲಾರಿ ಮತ್ತು ಕಾರು ನಡುವೆ ಮುಖಾಮುಖಿ ಡಿಕ್ಕಿ, ಸ್ಥಳದಲ್ಲಿ ಇಬ್ಬರು ವಕೀಲರು ದುರ್ಮರಣ. ಅಫ್ಜಲ್ಪುರ್ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಬಳಿ ಘಟನೆ. ಫೇಸ್ಬುಕ್ನಲ್ಲಿ ಅನ್ಯ ಕೋಮಿಯ ದಂಧೆ ತರುವ ವಿಡಿಯೋ ಶೇರ್, ಗಿಫ್ಟ್ ಸೆಂಟರ್ ಬಂದ್ ಮಾಡಿ ಪ್ರತಿಭಟನೆ, ಆರೋಪಿಯನ್ನು ಬಂಧಿಸುವಂತೆ ಆಗ್ರಹ. ಪರಿವರ್ತನೆ ಯಾತ್ರೆಗೆ 25,000 ಜನರು ಸೇರಲಿದ್ದಾರೆ, ಈ ಬಾರಿ ರಾಜ್ಯದಲ್ಲಿ ಕಮಲ ಅರಳಲಿದೆ, ಆರ್ಎಸ್ ಪಾಟೀಲ್ ಕುಚುಬಾ ಹೇಳಿಕೆ. ಕನ್ನಡ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ, ಶರಣು ಗದ್ದಿಗೆ ಹೇಳಿಕೆ. ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರಾಗಿ ಬದುಕಬೇಕು, ನ್ಯಾಯನೀತಿಗೆ ಗೌರವ ಕೊಡಬೇಕು, ಶಿವಲಿಂಗೇಶ್ವರ ಶ್ರೀಗಳ ಹೇಳಿಕೆ. ಮತ್ತೆ ಎಫ್ಎಂ ವಾರ್ತೆಗಳನ್ನು ರಾತ್ರಿ 11:00 ಬೆಳಗ್ಗೆ 8:30 ಹಾಗೂ 10:00 ಮಧ್ಯಾಹ್ನ 2:00 ಮತ್ತು 4:00 ಹಾಗೂ ಸಾಯಂಕಾಲ 6:00 ಮರು ಪ್ರಸಾರವಾಗಲಿದೆ, ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.